Hi friends, welcome to Classic Education YouTube channel. So ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ನಲ್ಲಿ ಒಂದು ಹೊಸ ನೇಮಕಾತಿಯನ್ನು ಕರೆದಿದ್ದಾರೆ, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಸಬ್ಸಿಡಿಯರಿ ಆಫ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಮ್ಯಾಂಗ್ಳೂರ್. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ನೇಮಕಾತಿ ಬಗ್ಗೆ ಕರೆದಿದ್ದಾರೆ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 17-12-2022 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ 15-1-2023 ಎಂಡ್ ಆಗುತ್ತೆ. ಸೊ ನೋಡ್ರಿ, ಇಲ್ಲಿ ರಿಕ್ರೂಟ್ಮೆಂಟ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ಸ್ ಇನ್ E2 ಗ್ರೇಡ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಡೀಟೇಲ್ಸ್ ಮತ್ತೆ ವೇಕೆನ್ಸೀಸ್ ನೋಡೋದಾದ್ರೆ ಫೈನಾನ್ಸ್ ಅಂಡ್ ಇಂಟರ್ನಲ್ ಆಡಿಟ್ 4 ವೇಕೆನ್ಸೀಸ್ ಇದೆ. ಸೊ ನೋಡ್ರಿ, ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಗ್ರಾಜುಯೇಟ್ ವಿತ್ CA, ICAI ಆರ್ ಮಿನಿಮಮ್ 2 years ಆಫ್ MBA ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್. ಸೊ ನೋಡ್ರಿ, ಯಾವುದೇ ಪದವೀಧರ ಆಗಿರ್ಬೇಕು, ಜೊತೆಗೆ ನೀವೇನಪ್ಪ ಅಂದ್ರೆ CA ಅಥವಾ ICAI ನ ಮಾಡಿರ್ಬೇಕು, ಅಥವಾ ನೀವು ಪದವೀಧರರಾಗಿರ್ಬೇಕು, ಅಥವಾ ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ರೆ ಅದು ಕೂಡ MBA ದಲ್ಲಿ ಮಾಡಿರ್ಬೇಕು. ಸ್ಪೆಷಲೈಸೇಷನ್ ಏನಪ್ಪ ಅಂದ್ರೆ ಫೈನಾನ್ಸ್ ಒಳಗಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಸೆಕ್ರೆಟರಿಯಲ್ 1 ಹುದ್ದೆ ಇದೆ, ಅಸೋಸಿಯೇಟ್ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಸೊ ನೋಡ್ರಿ, ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಏನಿದೆಯಲ್ಲ ಅದಕ್ಕೆ ಅಸೋಸಿಯೇಟ್ ಮೆಂಬರ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ನೋಡೋಣ ಅಂತಂದ್ರೆ ಏಜ್ ಲಿಮಿಟ್ ನೋಡೋಣ. ಮ್ಯಾಕ್ಸಿಮಮ್ 27 years ಫಾರ್ ಅನ್ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್. ದ ಕಟ್ ಆಫ್ ಡೇಟ್ ಫಾರ್ ಡಿಸೈಡಿಂಗ್ ದ ಮ್ಯಾಕ್ಸಿಮಮ್ ಪರ್ಮಿಷಬಲ್ ಏಜ್ ಶಾಲ್ ಬಿ 15-1-2023. Relaxation in upper age limit for OBC category will be applicable only for the post reserved for the respective category ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ 27 ವರ್ಷ ಇದೆ. ಕಟ್ ಆಫ್ ಡೇಟ್ ಯಾವಾಗ ಡಿಟರ್ಮೈನ್ ಮಾಡಕ್ ಇಟ್ಟಿದ್ದಾರೆ ಅಂದ್ರೆ 15-1-2023 ಕಟ್ ಆಫ್ ಡೇಟ್ ಅನ್ನ ಇಟ್ಟಿದ್ದಾರೆ. ಆಮೇಲೆ ನೋಡ್ರಿ, ಯಾರೆಲ್ಲ OBC ಪೋಸ್ಟ್ ಇದಾವಲ್ಲ ಅಲ್ಲಿ ಮಾತ್ರ ಏನಪ್ಪ ಅಂದ್ರೆ OBC ರಿಸರ್ವೇಶನ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ OBC ಏಜ್ ರಿಲ್ಯಾಕ್ಸೇಷನ್ ನೋಡ್ರಿ 3 ವರ್ಷದವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಸ್ಪೆಸಿಫೈಡ್ ಅಟ್ ದ ಟೇಬಲ್ 1 ವಿತ್ ಬಿಲೋ ಮೆನ್ಷನ್ ಮಿನೋ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವೆನ್ ಎವರ್ MBA ಹ್ಯಾಸ್ ಬಿನ್ ಮೆನ್ಷನ್ಡ್ ಆಸ್ ದ ರಿಕ್ರೂಟ್ಮೆಂಟ್ ಅಪಾರ್ಟ್ ಫ್ರಮ್ MBA 2 years ಆಫ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಇನ್ ರೆಲೆವೆಂಟ್ ಫೀಲ್ಡ್ ಆಲ್ಸೋ ಕನ್ಸಿಡರ್ಡ್. ಸೊ ನೋಡ್ರಿ, MBA ಏನ್ ಮೆನ್ಷನ್ ಮಾಡಿದ್ರಲ್ಲ ಅಲ್ಲಿ ಅದ್ರ ಜೊತೆಗೆ ನೋಡ್ರಿ 2 ವರ್ಷ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿನ ಮಾಡಿದ್ರಿ ಅಥವಾ ಡಿಪ್ಲೊಮಾ ಮಾಡಿದ್ರಿ, ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಪೆಷಲೈಸೇಷನ್ ಏನಪ್ಪ ಅಂದ್ರೆ ಫೈನಾನ್ಸ್ ಒಳಗ್ ಮಾಡಿದ್ರಿ ಅಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮಿನಿಮಮ್ ಅಗ್ರಿಗೇಟ್ ಎಷ್ಟಿದೆಪ್ಪ ಅಂದ್ರೆ MBA ಫೈನಾನ್ಸ್ ಮಾಡಿದ್ರೆ ನೀವು ಜನರಲ್ OBC ಮತ್ತೆ ಎಲ್ಲಾ ಕೆಟಗರಿಗೆ 60% ಇದ್ರೆ ಈ ವಿಕಲಚೇತನರಿಗೆ 50% ಇದೆ ಅಂತ ಹೇಳ್ತಿದ್ದಾರೆ. ಸೆಕ್ರೆಟೇರಿಯಲ್ಗೆ ಜಸ್ಟ್ ಏನಪ್ಪ ಅಂದ್ರೆ ಪಾಸ್ ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಪಾಸ್ ಆಗಿದ್ರೆ ಸಾಕು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬೇಸಿಕ್ ಪೇ ಸ್ಕೇಲ್ ಎಷ್ಟಿದೆ ನೋಡ್ರಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ಸ್ ವಿಲ್ ರಿಸೀವ್ 50,000 ಪರ್ ಮಂತ್. ಆಮೇಲೆ ನೋಡ್ರಿ, ಅಂಡ್ ಶಾಲ್ ಬಿ ಪ್ಲೇಸ್ಡ್ ಆನ್ ಅ ಟ್ರೈನಿಂಗ್ ಕಮ್ ಪ್ರೊಬೇಷನ್ ಇನ್ ದ ಪೇ ಸ್ಕೇಲ್ ಆಫ್ 50,000 to 1,60,000 ಆಸ್ ಪರ್ ದ ಕಂಪನಿ ರೂಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ 50,000-1,60,000 ಏನಪ್ಪ ಅಂದ್ರೆ ಪೇ ಸ್ಕೇಲ್ ಅನ್ನ ಕೊಡ್ತಾರೆ. ಇದ್ರ ಜೊತೆಗೆ ಸರ್ವಿಸ್ ಬಾಂಡ್ ಅನ್ನ ಮಾಡಬೇಕು. ಜನರಲ್ ಅವ್ರಿಗೆ ಏನಪ್ಪ ಅಂದ್ರೆ ₹3 ಲಕ್ಷ ಸರ್ವಿಸ್ ಬಾಂಡ್ ಅನ್ನ ಮಾಡಬೇಕು. ಎಕನಾಮಿಕಲಿ ವೀಕರ್ ಸೆಕ್ಷನ್ OBC, SC, ST ಮತ್ತೆ ವಿಕಲಚೇತನರು ₹50,000 ಸರ್ವಿಸ್ ಬಾಂಡ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ನೋಡ್ರಿ, ದ ಸೆಲೆಕ್ಷನ್ ಮೆಥಡಾಲಜಿ ವಿಲ್ ಕಂಪ್ರೈಸ್ ಆಫ್ ರಿಟನ್ ಟೆಸ್ಟ್, group discussion and personal interview. Management receives the right to add, modify, delete any test as the case may be to the selection process ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ಏನಪ್ಪ ಅಂದ್ರೆ ರಿಟನ್ ಟೆಸ್ಟ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ ಇರುತ್ತೆ, ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಫ್ಟರ್ ದ ರಿಟನ್ ಟೆಸ್ಟ್ ದ ಕ್ಯಾಂಡಿಡೇಟ್ ವಿಲ್ ಬಿ ಕಾಲ್ಡ್ ಫಾರ್ ದ ಫರ್ದರ್ ಸೆಲೆಕ್ಷನ್ ಪ್ರೊಸೆಸ್ ಇನ್ ದ ರೇಷಿಯೋ ಆಫ್ 1:5 ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಂಟರ್ವ್ಯೂಗೆ ಎಷ್ಟು ಕರಿಸ್ತಾರೆ ಅಂದ್ರೆ 1:5 ರೇಷಿಯೋದಲ್ಲಿ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳನ್ನ ಕರೀತಿದ್ದಾರೆ ಅಂತ ಹೇಳ್ತಿದ್ದಾರೆ. The minimum percentage of marks required for the candidates in written test in order to qualify for the group discussion and personal interview is as under. So ನೋಡ್ರಿ, ನೀವು ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾದ್ರೆ ನಿಮಗೆ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿದೆಯಪ್ಪ ಅಂದ್ರೆ ನೀವು ಅನ್ರಿಸರ್ವ್ಡ್ OBC ಆಗಿದ್ರೆ ನಿಮಗೆ 60%, ಆಮೇಲೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ವಿಕಲಚೇತನರಾಗಿದ್ರೆ 50% ಅಂತ ಹೇಳ್ತಿದ್ದಾರೆ. ಪ್ಯಾಟರ್ನ್ ಆಫ್ ರಿಟರ್ನ್ ಟೆಸ್ಟ್ ನೋಡ್ರಿ, ರಿಟರ್ನ್ ಟೆಸ್ಟ್ ಪ್ಯಾಟರ್ನ್ ಏನಿದೆ ಅಂದ್ರೆ ಡ್ಯೂರೇಷನ್ ಇದಕ್ಕೆ 3 hours ಇರುತ್ತೆ. ದ ರಿಟರ್ನ್ ಟೆಸ್ಟ್ ಸಾಲ್ ಕಂಪ್ರೈಸಸ್ ಆಫ್ 150 ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಕನ್ಸಿಸ್ಟ್ ಆಫ್ 3 following ಸೆಕ್ಷನ್ಸ್ ಅಂತ ಹೇಳ್ತಿದ್ದಾರೆ. ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ 30 questions ಇರುತ್ತೆ. 30 ಮಾರ್ಕ್ಸ್ಗೆ 30 objective type questions ಅನ್ನ ಕೇಳ್ತಾರೆ. ಆಮೇಲೆ ಡಿಸಿಪ್ಲಿನ್ ಡೊಮೇನ್ ಸಬ್ಜೆಕ್ಟ್ ಗೆ ನೋಡ್ರಿ 100 ಕ್ವಶನ್ಸ್ ಇರುತ್ತೆ. 100 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, 100 ಮಾರ್ಕ್ಸ್ ಗೆ 100 ಆಬ್ಜೆಕ್ಟಿವ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಗೆ ಏನಪ್ಪಾ ಅಂದ್ರೆ 20 ಮಾರ್ಕ್ಸ್ ಇರುತ್ತೆ, 20 ಆಬ್ಜೆಕ್ಟಿವ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್, ವರ್ಬಲ್, ನಾನ್ ವರ್ಬಲ್ ರೀಸನಿಂಗ್, ನ್ಯೂಮರಿಕಲ್ ಅಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಲ್ ಕ್ವಶನ್ಸ್ ಕ್ಯಾರಿ 1 ಮಾರ್ಕ್ಸ್, ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳ್ತಿದ್ದಾರೆ. ಎಲ್ಲಾ ಪ್ರಶ್ನೆಗೂ 1 ಮಾರ್ಕ್ಸ್ ಇರುತ್ತೆ, ಯಾವುದೇ ತರನ ಅಂತ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಆಮೇಲೆ ಎಕ್ಸಾಮಿನೇಷನ್ ನೋಡ್ರಿ ಇಂಗ್ಲಿಷ್ ಮತ್ತೆ ಹಿಂದಿಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದ್ರೆ ಜನರಲ್, OBC ಅಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪೇ ಅ ನಾನ್ ರಿಫಂಡಬಲ್ ಫೀ ಆಫ್ 118 ರುಪೀಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೀವು ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೇರಿದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ 118 ರೂಪಾಯಿ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ SC ST ಮತ್ತೆ ವಿಕಲಚೇತನರು ಎಕ್ಸ್ ಸರ್ವಿಸ್ಮೆಂಟ್ ಕ್ಯಾಟಗರಿ ಆಗಿದ್ರೆ ನಿಮಗೆ ಯಾವುದೇ ತರನ ಅಂತ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ಸ್ ನ ಯಾವ ತರನಾಗಿ ಹಾಕ್ಬೇಕಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಗೋ ಥ್ರೂ ದ ಡೀಟೇಲ್ಡ್ ಅಡ್ವರ್ಟೈಸ್ಮೆಂಟ್ ವೆರಿ ಕೇರ್ಫುಲಿ ಅಂಡ್ ಚೆಕ್ ದ ಎಲಿಜಿಬಿಲಿಟಿ ಬಿಫೋರ್ ಪ್ರೊಸೀಡಿಂಗ್ ಟು ಅಪ್ಲೈ ಆನ್ಲೈನ್ ಫಾರ್ ದ ಪೊಸಿಷನ್. ದ ರೆಲೆವೆಂಟ್ ಲಿಂಕ್ ಟು ಅಪ್ಲೈ ಆನ್ಲೈನ್ ಶಾಲ್ ಬಿ ಅವೈಲೇಬಲ್ ಆನ್ ದ ಕಂಪನಿ ವೆಬ್ಸೈಟ್, ದಟ್ ಈಸ್ www.mrpl.co.in/careers ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೀವು ಅಪ್ಲಿಕೇಶನ್ಸ್ ಹಾಕೋ ಮುಂದೆ ಏನೇನ್ ಡೀಟೇಲ್ಸ್ ಇದೆಯಲ್ಲ ಆ ಡೀಟೇಲ್ಸ್ ಅನ್ನು ಕೇರ್ಫುಲ್ ಆಗಿ ಓದ್ಕೊಂಡು ಅಪ್ಲಿಕೇಶನ್ಸ್ ಹಾಕ್ಬೇಕಂತ ಹೇಳ್ತಿದ್ದಾರೆ. ಈ ಆನ್ಲೈನ್ ಅಪ್ಲಿಕೇಶನ್ಸ್ಗೆ ಲಿಂಕ್ ಏನಿದೆಯಪ್ಪ ಅಂದ್ರೆ www.mrpl.co.in/career ಮೂಲಕ ನೀವೇನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆ ಆದ್ರೆ ನೆಕ್ಸ್ಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಥ್ರೂ UGC NET ಡಿಸೆಂಬರ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದು ಕೂಡ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ E2 pay scale, ಬಟ್ ಇದೇನಪ್ಪ ಅಂದ್ರೆ UGC NET ಮೂಲಕ ಸೆಲೆಕ್ಷನ್ ಮಾಡೋದಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಂದ್ರೆ ಮಾರ್ಕೆಟಿಂಗ್ ನಲ್ಲಿ 12 ವೇಕೆನ್ಸೀಸ್ ಇದ್ರೆ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಒಳಗೆ 1 ವೇಕೆನ್ಸೀಸ್ ಇದೆ. ಸೊ ನೋಡ್ರಿ ಮಾರ್ಕೆಟಿಂಗ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ 2 years MBA ಇನ್ ಮಾರ್ಕೆಟಿಂಗ್, ಆಪರೇಷನ್ ಮ್ಯಾನೇಜ್ಮೆಂಟ್, ಸಪ್ಲೈ ಚೈನ್, ಬಿಸಿನೆಸ್ ಮ್ಯಾನೇಜ್ಮೆಂಟ್, ಅನಾಲಿಟಿಕ್ಸ್, ಇಂಟರ್ನಲ್ ಟ್ರೇಡ್. Graduate with 2 years post diploma in marketing, internal trade, supply chain, working knowledge of Kannada is desirable ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ 2 ವರ್ಷ ನೀವು MBA ನ ಮಾಡಿರಬೇಕು ಮಾರ್ಕೆಟಿಂಗ್ ಒಳಗೆ, ಆಪರೇಷನ್ ಮ್ಯಾನೇಜ್ಮೆಂಟ್ ಒಳಗೆ, ಸಪ್ಲೈ ಚೈನ್ ಒಳಗೆ, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಥವಾ ಅನಾಲಿಟಿಕ್ಸ್ ಒಳಗೆ ಅಥವಾ ಇಂಟರ್ನಲ್ ಟ್ರೇಡ್ ಒಳಗೆ ಮಾಡಿರ್ಬೇಕಂತ ಹೇಳ್ತಿರ್ತಾರೆ. ಅಥವಾ ನೀವೇನಪ್ಪ ಅಂದ್ರೆ ಯಾವುದೇ ಪದವೀಧರಾಗಿದ್ದು 2 ವರ್ಷ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಅಥವಾ ಸ್ನಾತಕೋತ್ತರ ಡಿಪ್ಲೊಮಾನ ಮಾಡಿರ್ಬೇಕು. ಯಾವ್ದ್ರೊಳಗಪ್ಪ ಅಂದ್ರೆ ಮಾರ್ಕೆಟಿಂಗ್ ಒಳಗಾದ್ರೂ ಮಾಡಿರ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಒಳಗಾದ್ರೂ ಮಾಡಿರ್ಬೋದು ಅಥವಾ ಸಪ್ಲೈ ಚೈನ್ ಅಲ್ಲಾದ್ರೂ ಮಾಡಿರ್ಬೋದು. ಇವ್ರು 3 ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆ ನೋಡ್ರಿ ಕನ್ನಡ ಮಾತಾಡಕ್ಕೆ ನಿಮಗೆ ಬರೆಯಕ್ಕೆ ಬರಬೇಕು, ಯಾಕಂದ್ರೆ ವರ್ಕಿಂಗ್ ನಾಲೆಜ್ ಆಫ್ ಕನ್ನಡ ಇಸ್ ಡಿಸೈರಬಲ್ ಅಂತ ಹೇಳ್ತಿದ್ದಾರೆ. ಈ ಲೈಬ್ರರಿಯನ್ ಮತ್ತೆ ಇನ್ಫಾರ್ಮೇಶನ್ ಸೈನ್ಸಿಗೆ ನೋಡ್ರಿ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂಡ್ ಮಾಸ್ಟರ್ಸ್ ಡಿಗ್ರಿ ಇನ್ ಲೈಬ್ರರಿ ಅಂಡ್ ಇನ್ಫಾರ್ಮೆಟಿಕ್ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ನೀವೇನಪ್ಪ ಅಂದ್ರೆ ಪದವೀಧರಾಗಿರ್ಬೇಕು, ಜೊತೆಗೆ ಮಾಸ್ಟರ್ಸ್ ಡಿಗ್ರಿಯನ್ನ ಮಾಡಿರ್ಬೇಕು ಯಾವ್ದ್ರೊಳಗಂದ್ರೆ ಲೈಬ್ರರಿ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಒಳಗಂತ ಹೇಳ್ತಿದ್ದಾರೆ. ಸೊ ಇವ್ರಿಗೂ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ 27 ವರ್ಷ ಇರುತ್ತೆ. ಅದು ಕಟ್ ಆಫ್ ಡೇಟ್ ಬಂದು 15/1/2023. OBC ಇದವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟರೆ SC ST ಇದವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಇಲ್ಲಿ ಕೂಡ ನೋಡ್ರಿ ಸರ್ವಿಸ್ ಪಾಯಿಂಟ್ ಸೇಮ್ ಇದೆ. ಜನರಲ್ ಕ್ಯಾಟಗರಿ ಅವರಿಗೆ 3 ಲಕ್ಷ ರೂಪಾಯಿ, ಆಮೇಲೆ ಉಳಿದಂತ ಕ್ಯಾಟಗರಿಗೆ 50,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ನೋಡ್ರಿ ದ ಸೆಲೆಕ್ಷನ್ ಮೆಥಡಾಲಜಿ ವಿಲ್ ಕಂಪ್ರೈಸ್ ಆಫ್ ಇನಿಷಿಯಲ್ ಶಾರ್ಟ್ ಲಿಸ್ಟಿಂಗ್ ಬೇಸ್ಡ್ ಆನ್ ದ ವ್ಯಾಲಿಡ್ UGC NET ಡಿಸೆಂಬರ್ 2021 ಅಂಡ್ ಜೂನ್ 2020 ಸೈಕಲ್ ಮರ್ಜ್ಡ್ ಮಾರ್ಕ್ಸ್ ಫಾಲೋಡ್ ಬೈ ಅ ಗ್ರೂಪ್ ಡಿಸ್ಕಷನ್ ಅಂಡ್ ಪರ್ಸನಲ್ ಇಂಟರ್ವ್ಯೂ. ದ ಮ್ಯಾನೇಜ್ಮೆಂಟ್ ರಿಸರ್ವ್ಸ್ ದ ರೈಟ್ ಟು ಆಡ್, ಮಾಡಿಫೈ ಆರ್ ಡಿಲೀಟ್ ಎನಿ ಟೆಸ್ಟ್ ಆಸ್ ದ ಕೇಸ್ ಮೇ ಬಿ ಟು ದ ಸೆಲೆಕ್ಷನ್ ಪ್ರೊಸೆಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಇರಲ್ಲ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ. ಇಲ್ಲೇನಿರುತ್ತಪ್ಪ ಅಂದ್ರೆ ನಿಮ್ಮ UGC NET ಸ್ಕೋರ್ ಏನಿದೆ ಡಿಸೆಂಬರ್ 2021 ಮತ್ತೆ ಜೂನ್ 2022 ಸೈಕಲ್ ಏನಿದೆಯಲ್ಲ ಈ ಮಾರ್ಕ್ಸ್ ಅನ್ನ ಫಾಲೋ ಮಾಡಿ ನಿಮ್ಗೆ ಏನಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಮೇಲೆ ನಿಮಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ದ ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ GD ಅಂಡ್ ಪರ್ಸನಲ್ ಇಂಟರ್ವ್ಯೂ ವಿಲ್ ಬಿ ಬೇಸ್ಡ್ ಆನ್ ದ ಮಾರ್ಕ್ಸ್ ಒಬ್ಟೈನ್ ಬೈ ದ UGC NET ಡಿಸೆಂಬರ್ 2021 ಅಂಡ್ ಜೂನ್ 2022 ಸೈಕಲ್ಸ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮಾರ್ಕ್ಸ್ ಆಫ್ ಎನಿ ಟು ಪ್ರೀವಿಯಸ್ ಆರ್ UGC ಎಕ್ಸಾಮಿನೇಷನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು UGC ಮಾರ್ಕ್ಸ್ ನ ಕೊಟ್ರೆ ಅವರು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂಗೆ ಯಾವ ತರನಾಗಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂದ್ರೆ 1 ಹುದ್ದೆಗೆ 5 ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಲ್ಲೂ ಕೂಡ ಅಪ್ಲಿಕೇಶನ್ ಫೀಸ್ ಸೇಮ್ ಇದೆ, 118 ರೂಪಾಯಿ ಕಟ್ಟಬೇಕು. ಆಮೇಲೆ SC ST ವಿಕಲಚೇತನರಿಗೆ ಎಕ್ಸ್ ಸರ್ವಿಸ್ಮೆನ್ ಗೆ ಅಪ್ಲಿಕೇಶನ್ ಫೀಸ್ ಇರಲ್ಲ. ಆಮೇಲೆ ನೋಡ್ರಿ ಆನ್ಲೈನ್ ರಿಕ್ರೂಟ್ಮೆಂಟ್ ಕೂಡ ಯಾವ ತರನಾಗಿ ನೀವು ಅಪ್ಲಿಕೇಶನ್ಸ್ ಹಾಕ್ಬೇಕಂದ್ರೆ STTPS colon//www.mrpl.co.in/career ಮೂಲಕ ನೀವು application fees ಹಾಕಬೇಕಂತ ಹೇಳ್ತಿದ್ದಾರೆ. So ಅದೇ ತರ ನೋಡ್ರಿ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಅಥವಾ ಎಕ್ಸಿಕ್ಯೂಟಿವ್ ಇನ್ನೊಂದು ಹುದ್ದೆ ಇದೆ. ಒಟ್ಟು MRPL ದವರು 3 ನೋಟಿಫಿಕೇಶನ್ಸ್ ನ ಬಿಟ್ಟಿದ್ದಾರೆ. ಸೊ ನೋಡ್ರಿ 3 ನೋಟಿಫಿಕೇಶನ್ಸ್ ನ ನಾವು ನಿಮಗೆ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ಬಟ್ ಇಲ್ಲೇನಂದ್ರೆ ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀವಿ. ಸೊ ನೋಡ್ರಿ ಇದಿರೋದು ಯಾವ್ದಕ್ಕಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇನ್ E2 ಗ್ರೇಡ್ ಥ್ರೂ ಗೇಟ್ 2022. ಸೊ ಈ ಹುದ್ದೆ ಇರೋದೇನಪ್ಪ ಅಂದ್ರೆ ಗೇಟ್ ಎಕ್ಸಾಮಿನೇಷನ್ 2022 ಮೂಲಕ ಅಂತ ಹೇಳ್ತಿದ್ದಾರೆ. ಅದು ಕೂಡ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇನ್ E2 ಗ್ರೇಡ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಡಿಸಿಪ್ಲಿನ್ ನೋಡೋದಾದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಒಳಗೆ 28 ಹುದ್ದೆಗಳಿವೆ. ಮೆಕ್ಯಾನಿಕಲ್ ಅಲ್ಲಿ 24, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 2, ಎಲೆಕ್ಟ್ರಿಕಲ್ ಅಲ್ಲಿ 7, ಇನ್ಸ್ಟ್ರುಮೆಂಟೇಷನ್ ಅಲ್ಲಿ 11, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 5, ಆಮೇಲೆ ಕೆಮಿಸ್ಟ್ರಿ ಅಲ್ಲಿ 1 ಇದೆ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ ಸೊ ನೋಡ್ರಿ ಕೆಮಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ಗೆ ನೀವು ಕೆಮಿಕಲ್ ಇಂಜಿನಿಯರಿಂಗ್ ಆದ್ರೂ ಮಾಡಿರಬೇಕು, ಕೆಮಿಕಲ್ ಟೆಕ್ನಾಲಜಿ ಆದ್ರೂ ಮಾಡಿರಬೇಕು, ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಪೆಟ್ರೋಕೆಮಿಕಲ್ ಟೆಕ್ನಾಲಜಿ ಪದವಿನಾದ್ರೂ ಪಡೆದಿರಬೇಕು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಜಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಸ್ ಆಗಿದ್ರೆ ಸಾಕು. ಸಿವಿಲ್ ಇಂಜಿನಿಯರಿಂಗ್ ಕೂಡ ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಆಗಿದ್ರೆ ಸಾಕು. ಎಲೆಕ್ಟ್ರಿಕಲ್ ದವ್ರಿಗೆ ನೋಡ್ರಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದ್ರೂ ಪಾಸ್ ಆಗಿರ್ಬೇಕು ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದ್ರೂ ಪಾಸ್ ಆಗಿರಬೇಕು. ಇನ್ಸ್ಟ್ರುಮೆಂಟೇಷನ್ಗೆ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆದ್ರೂ ಪಾಸ್ ಆಗಿರಬೇಕು. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆದ್ರೂ ಪಾಸ್ ಆಗಿರಬೇಕು. ಇನ್ಸ್ಟ್ರುಮೆಂಟೇಷನ್ ಅಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಆದ್ರೂ ಪಾಸ್ ಆಗಿರಬೇಕು. ಇನ್ಸ್ಟ್ರುಮೆಂಟೇಷನ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದ್ರೂ ಪಾಸ್ ಆಗಿರಬೇಕು. ಇನ್ಸ್ಟ್ರುಮೆಂಟೇಷನ್ ಅಂಡ್ ಪ್ರೊಸೆಸ್ ಕಂಟ್ರೋಲ್ ಇಂಜಿನಿಯರಿಂಗ್ ಆದ್ರೂ ಪಾಸ್ ಆಗಿರಬೇಕು ಅಥವಾ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿನಾದ್ರೂ ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಕಂಪ್ಯೂಟರ್ ಸೈನ್ಸ್ ಏನಿದೆಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಆದ್ರೂ ಮಾಡಿರಬೇಕು, ಕಂಪ್ಯೂಟರ್ ಇಂಜಿನಿಯರಿಂಗ್ ಆದ್ರೂ ಮಾಡಿರಬೇಕು, ಕಂಪ್ಯೂಟರ್ ಟೆಕ್ನಾಲಜಿ ಆದ್ರೂ ಮಾಡಿರಬೇಕು, ಇನ್ಫಾರ್ಮೇಶನ್ ಸೈನ್ಸ್ ಆದ್ರೂ ಮಾಡಿರಬೇಕು, ಇನ್ಫಾರ್ಮೇಶನ್ ಇಂಜಿನಿಯರಿಂಗ್ ಆದ್ರೂ ಮಾಡಿರಬೇಕು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆದ್ರೂ ಮಾಡಿರಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ರೂ ಮಾಡಿರಬೇಕು, ಮಷಿನ್ ಲರ್ನಿಂಗ್ ಆದ್ರೂ ಮಾಡಿರಬೇಕು, ಡಾಟಾ ಸೈನ್ಸ್ ಆದ್ರೂ ಮಾಡಿರಬೇಕು ಅಥವಾ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಆದ್ರೂ ಮಾಡಿರಬೇಕು ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಆದ್ರೂ ಮಾಡಿರ್ಬೇಕಂತ ಹೇಳ್ತಿದ್ದಾರೆ. ಅದೇ ಕೆಮಿಸ್ಟ್ರಿಗೆ ನೋಡ್ರಿ ಇಲ್ಲಿ ನೀವು MSc ನ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಕೆಮಿಸ್ಟ್ರಿ ಒಳಗೆ. ಜೊತೆಗೆ ನೋಡ್ರಿ ಸ್ಪೆಷಲೈಸೇಷನ್ ಏನಿರ್ಬೇಕಪ್ಪ ಅಂದ್ರೆ ನಿಮ್ದು ಯಾವ್ದಾದ್ರು 2 ಸ್ಪೆಷಲೈಸೇಷನ್ ಇರ್ಬೇಕಂತ ಹೇಳ್ತಿದ್ದಾರೆ MSc ಕೆಮಿಸ್ಟ್ರಿ ಒಳಗೆ. ಅನಾಲಿಟಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಅಪ್ಲೈಡ್ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಪಾಲಿಮರ್ ಕೆಮಿಸ್ಟ್ರಿ, ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ, ಪೆಟ್ರೋಕೆಮಿಕಲ್, ಪೆಟ್ರೋಲಿಯಂ ಕೆಮಿಸ್ಟ್ರಿ, ಎನ್ವೈರನ್ಮೆಂಟಲ್ ಸೈನ್ಸ್, ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ, ಅಪ್ಲೈಡ್ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂಡ್ ಜನರಲ್ ಕೆಮಿಸ್ಟ್ರಿ. ಇಷ್ಟರೊಳಗೆ ಯಾವ್ದಾದ್ರು 2 ಸ್ಪೆಸಿಫಿಕೇಶನ್ ನೀವು ಹೊಂದಿರಬೇಕಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆಪ್ಪ ಅಂದ್ರೆ 27 ವರ್ಷ ಇದೆ. ಕಟ್ ಆಫ್ ರೇಟ್ ನೋಡ್ರಿ 15/1/2023. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ರಿ. SC/ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ಸರ್ವಿಸ್ ಬಾಂಡ್ ಏನಪ್ಪ ಅಂದ್ರೆ ಜನರಲ್ ದವರಿಗೆ 3 ಲಕ್ಷ ರೂಪಾಯಿ, ಆಮೇಲೆ ಬೇರೆಲ್ಲ ಕ್ಯಾಟಗರಿಗೆ ಏನಪ್ಪ ಅಂದ್ರೆ 50,000 ರೂಪಾಯಿ ಸೆಲೆಕ್ಷನ್ ಬಾಂಡ್ ಅಂತ ಹೇಳ್ತಿದ್ದಾರೆ. ಬಾಂಡ್ ಅಮೌಂಟ್ ಎಷ್ಟಿರತ್ತಪ್ಪ ಅಂದ್ರೆ ಜನರಲ್ ದವರಿಗೆ 3 ಲಕ್ಷ, ಬೇರೆ ಕ್ಯಾಟಗರಿ ಅವರಿಗೆ 50,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಏನಪ್ಪ ಅಂದ್ರೆ ಗೇಟ್ 2022 ಸ್ಕೋರ್ ಏನಿದೆ ಅದ್ರ ಮೇಲೆ, ಅದಾದ್ಮೇಲೆ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಮೇಲೆ ಮಾಡ್ತಾರೆ. ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ GD ಗೆ ಮತ್ತೆ ಪರ್ಸನಲ್ ಇಂಟರ್ವ್ಯೂಗೆ ಏನಪ್ಪ ಅಂದ್ರೆ ಗೇಟ್ ಮಾರ್ಕ್ಸ್ ಎಷ್ಟಿದೆಯಲ್ಲ ಅದ್ರ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. 1 ಹುದ್ದೆಗೆ 5 ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ನ ಸೆಲೆಕ್ಷನ್ ಅನ್ನ ಮಾಡ್ತಾರೆ. 2ಕ್ಕೂ ಸೇರಿ 100 ಅಂಕಗಳಿರುತ್ತೆ, ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಇಲ್ಲಿ ಎಷ್ಟಿದೆಪ್ಪ ಅಂದ್ರೆ 118 ರೂಪಾಯಿ ಇದೆ. ಆಮೇಲೆ ಇಲ್ಲಿ SC/ST ವಿಕಲಚೇತನರು ಮತ್ತೆ ಎಕ್ಸ್ ಸರ್ವಿಸ್ ಮನ್ಗೆ ಇಲ್ಲಿ ಯಾವುದೇ ತರ ಅಂತ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೇಕಾದ್ರೂ ಕೂಡ ನೀವೇನಪ್ಪ ಅಂದ್ರೆ www.mrpl.co.in/career ಮೂಲಕನೇ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳ್ತಿದ್ದಾರೆ. ಇದು ಏನಪ್ಪ ಅಂದ್ರೆ MRPL ಅಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ನೀವೇನ್ ಮಾಡ್ಬೋದಪ್ಪ ಅಂದ್ರೆ ನೀವು ಯಾವ್ದ್ರ ಮೂಲಕ ಅಪ್ಲೈ ಮಾಡ್ತಿದ್ರೆ ಜಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ತಿದ್ರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಥ್ರೂ UGC NET ಹಾಕ್ತಿದ್ರೆ ಅಥವಾ ಥ್ರೂ ಗೇಟ್ ಹಾಕ್ತಿದ್ರಲ್ಲ ಆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊರಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.